ಒಬ್ಬ ಮಹಿಳೆಯನ್ನ ತೋರಿಸುವುದರೊಂದಿಗೆ ಈ ಸಿನಿಮಾ ಶುರುವಾಗುತ್ತೆ. ಆಕೆಗೆ ಒಬ್ಬ ಮಗಳಿರ್ತಾಳೆ. ಇನ್ನು ಆ ಮಹಿಳೆ ತನ್ನ ಗಂಡ ಯಾವಾಗ ಮನೆಗೆ ಬರ್ತಾನೋ ಏನೋ ಅಂತ ಆತನ ಎದುರು ನೋಡ್ತಾ ಇರ್ತಾಳೆ. ಯಾಕಂದ್ರೆ ಆಕೆಯ ಗಂಡ ಮನೆಗೆ ಬಂದು ತುಂಬಾ ದಿನಗಳಾಗಿ ಹೋಗಿರ್ತವೆ. ಫೈನಲಿ ಆಕೆಯ ಗಂಡ ಮದ್ಯದ ನಶೆಯಲ್ಲಿ ಮನೆಗೆ ಬರ್ತಾನೆ. ಇನ್ನು ಎಷ್ಟೋ ದಿನಗಳ ನಂತರ ಮನೆಗೆ ಬಂದಂತ ಗಂಡ ಚೆನ್ನಾಗಿ ಕುಡಿದು ಬಂದಿರೋದನ್ನ ನೋಡಿ ಆಕೆಗೆ ತುಂಬಾ ಕೋಪ ಬರುತ್ತೆ. ಯಾಕಂದ್ರೆ ಮನೆಯಲ್ಲಿ ತಿನ್ನೋದಕ್ಕಂತ ಒಂದ್ ಕಾಳು ಅಕ್ಕಿ ಇಲ್ಲ, ಅಂಥದ್ರಲ್ಲೂ ನಿನ್ಗೆ ಈ ಕುಡಿಯೋದೇ ಮುಖ್ಯನ ಅಂತ ಕೇಳ್ತಾಳೆ. ಇದರಿಂದ ಸಿಟ್ಟಾಗಿ ಹೋದಂತ ಆ ಗಂಡ ತನ್ನ ಹೆಂಡತಿಯ ಮೇಲೆ ಕೈ ಮಾಡ್ತಾ, ನೀನು ನಿನ್ನ ಮಗಳು ಇಬ್ರು ಕೂಡ ಮೈಕೈ ತುಂಬಿಕೊಂಡು ಚೆನ್ನಾಗಿ ಇದ್ದೀರಾ, ಹಾಗಾಗಿ ನೀನು ನಿನ್ನ ಮಗಳು ಯಾರ ಹತ್ರಾದ್ರೂ ಹೋಗಿ ಅವ್ರ ಜೊತೆ ಮಲಗಿ ದುಡ್ಡನ್ನ ಸಂಪಾದಿಸಿ ಅಂತಾನೆ. ಹಾಗೇನೆ ಒಂದ್ ವೇಳೆ ನಿಮ್ಗೆ ಇದು ಗೊತ್ತಾಗದೆ ಹೋದ್ರೆ ಅದನ್ನೆಲ್ಲ ಯಾಕೆ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತಾನೆ. ನಂತರ ಆತ ಅದೇ ಕುಡಿದ ಮತ್ತಲ್ಲಿ ಈ ಮನೆಗೆ ಯಾವಾಗ ಬಂದರೂ ಕೂಡ ಏನಾದರೂ ಒಂದು ಗೋಳು ಇದ್ದೇ ಇರುತ್ತೆ ಅಂದ್ಕೊಂಡು ಮನೆಯಿಂದ ಹೊರಕ್ಕೆ ಹೊರಟು ಹೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ರಾಣಿ ಎದ್ದೇಳುವಷ್ಟರಲ್ಲಿ ಆಕೆಯ ತಾಯಿ ಸತ್ತು ಹೋಗಿರ್ತಾಳೆ. ಇನ್ನು ಆಕೆ ಆ ಶಾಕ್ನಿಂದ ಎಚ್ಚೆತ್ತುಕೊಳ್ಳುವಷ್ಟರಲ್ಲಿ ಮತ್ತೊಂದು ಹುಡುಗಿ ಅವಳ ಹತ್ರಕ್ಕೆ ಬಂದು ನಿಮ್ಮಪ್ಪ ಕೆರೆ ಪಕ್ಕದಲ್ಲಿ ಸತ್ತು ಬಿದ್ದಿದ್ದಾರೆ ಅಂತ ಹೇಳ್ತಾಳೆ. ಇನ್ನು ಅದನ್ನ ಕೇಳಿದಂತ ರಾಣಿ ಅಲ್ಲಿಂದ ಓಡ್ತಾ ಕೆರೆ ಹತ್ರಕ್ಕೆ ಬರ್ತಾಳೆ. ಅಷ್ಟು ದೂರದಲ್ಲಿ ಅವಳ ತಂದೆ ಸತ್ತು ಬಿದ್ದಿರೋದನ್ನ ನೋಡಿ ಹಾಗೆ ವಾಪಸ್ ಮನೆಗೆ ಬಂದ್ಬಿಡ್ತಾಳೆ. ಈಗ ರಾಣಿಗೆ ಆ ಊರಲ್ಲಿ ತನ್ನವರು ಅಂತ ಯಾರೂ ಇರೋದಿಲ್ಲ. ಇದರಿಂದಾಗಿ ಅವಳು ಆ ಹಳ್ಳಿಯನ್ನು ಬಿಟ್ಟು ಸಿಟಿ ಕಡೆ ಹೊರಡ್ತಾಳೆ. ಈಗ ಅವಳಿಗೆ ಅಸರಿಯಾಗಿ ನಿಲ್ಲೋದಿಕ್ಕೆ ಯಾರು ಕೂಡ ಇರೋದಿಲ್ಲ. ಇನ್ನು ಆ ದೊಡ್ಡದಾದಂತ ಸಿಟಿಯಲ್ಲಿ ಯಾರು ಕೂಡ ಪರಿಚಯವಿರೋದಿಲ್ಲ. ಇದರಿಂದಾಗಿ ಅವಳು ಆ ಕಡೆ ಈ ಕಡೆ ಓಡಾಡ್ತಾ ಕತ್ತಲಾಗುತ್ತಲೇ ಒಂದು ಪ್ಲೇಸಲ್ಲಿ ಕೂತ್ಕೊಂಡಿರ್ತಾಳೆ. ಆ ಟೈಮಲ್ಲಿ ರಾಣಿಯನ್ನ ನೋಡಿದಂತ ಒಬ್ಬ ವ್ಯಕ್ತಿ ಬರ್ತೀಯಾ ಅಂತಾನೆ. ಅದಕ್ಕೆ ರಾಣಿ ಎಷ್ಟು ಕೊಡ್ತೀಯಾ ಅಂತಾಳೆ. ಆನಂತರ ಅವರಿಬ್ಬರು ಅಲ್ಲಿಂದ ಹೊರಟು ಹೋಗಿ ಆ ರಾತ್ರಿಯನ್ನ ಜೊತೆಯಲ್ಲಿ ಕಳೀತಾರೆ. ಇನ್ನು ಅದರಿಂದ ಬಂದಂತ ದುಡ್ಡಿನಿಂದ ರಾಣಿ ಹೊಟ್ಟೆ ತುಂಬಾ ಊಟ ಮಾಡ್ತಾಳೆ. ಆಗ ಅವಳು ತನ್ನ ದೇಹವನ್ನ ಮಾರಾಟಕ್ಕಿಟ್ರೆ ದುಡ್ಡು ತಾನಾಗೆ ಬರುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ತಾಳೆ. ಮಾರನೇ ದಿನವೂ ಕೂಡ ರಾಣಿ ಅದೇ ಪ್ಲೇಸ್ಗೆ ಹೋಗಿ ಕೂತ್ಕೋತಾಳೆ. ಮತ್ತೆ ಅಲ್ಲಿ ಅವಳಿಗೆ ಒಬ್ಬ ಕಸ್ಟಮರ್ ಸಿಗ್ತಾನೆ. ಇನ್ನು ಆತನ ಜೊತೆ ಅವಳು ಆ ರಾತ್ರಿ ಕಳೆದಿದ್ದರಿಂದ ಅವಳಿಗೆ ತುಂಬಾ ದುಡ್ಡು ಸಿಗುತ್ತೆ. ಸೊ ಆವತ್ತಿನಿಂದ ರಾಣಿ ಹಿಂದಕ್ಕೆ ತಿರುಗಿ ನೋಡುತ್ತೇ ಇಲ್ಲ, ಯಾಕಂದ್ರೆ ಯಾವಾಗಲೂ ಅವಳು ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ತಾಳೆ. ಆನಂತರ ಅವಳು ಒಂದು ಮನೆಯನ್ನ ಬಾಡಿಗೆಗೆ ತಗೊಳ್ತಾಳೆ. ಆ ಟೈಮಲ್ಲಿ ಶಿವ ಅನ್ನುವಂತ ಒಬ್ಬ ವ್ಯಕ್ತಿ ಅವಳ ಹತ್ರಕ್ಕೆ ಬಂದು ನಿನ್ನ ಹೆಸರು ರಾಣಿ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ರಾಣಿ ಹೌದು ಅಂತಾಳೆ. ನಿಜ ಹೇಳ್ಬೇಕಂದ್ರೆ ಈ ಶಿವ ಆ ರಾಣಿಯ ಕಸ್ಟಮರ್. ಇನ್ನು ರಾಣಿಯ ಜೊತೆ ಒಂದ್ ಸ್ವಲ್ಪ ಹೊತ್ತು ಬೆಡ್ನ ಮೇಲೆ ಇದ್ದಂತ ಶಿವ ಅವಳಿಗೆ ಹೇಳ್ತಾನೆ, ನೀನ್ ಇಲ್ಲೇ ಇದ್ರೆ ಯಾವಾಗ್ಲೂ ಕೂಡ ರಾಣಿಯಾಗೇ ಇರ್ತೀಯ, ಅದೇ ನೀನೊಂದ್ ವೇಳೆ ನನ್ನ ಜೊತೆ ಬರೋದಾದ್ರೆ ನಾನು ನಿನ್ನನ್ನು ಮಹಾರಾಣಿಯಾಗಿ ಮಾಡ್ತೀನಿ, ಯಾಕಂದ್ರೆ ನನ್ನ ಹತ್ರ ತುಂಬಾ ದೊಡ್ಡ ದೊಡ್ಡ ಕಸ್ಟಮರ್ಸ್ ಇದ್ದಾರೆ, ಅಂಡ್ ಅವರು ನಿನಗೋಸ್ಕರ ತುಂಬಾ ದುಡ್ಡನ್ನ ಪೇ ಮಾಡ್ತಾರೆ ಅಂತ ಹೇಳ್ತಾನೆ. ಸೊ ರಾಣಿ ಅವನ ಆಫರ್ ಅನ್ನ ಅಕ್ಸೆಪ್ಟ್ ಮಾಡಿ ಅವನ ಜೊತೆಯಲ್ಲಿ ಹೊರಟು ಹೋಗ್ತಾಳೆ. ಸೊ ಆನಂತರ ಅವರಿಬ್ಬರು ಜೊತೆಯಲ್ಲಿ ಬದುಕ ತೊಡಗ್ತಾರೆ. ಆಮೇಲೆ ಶಿವ ದುಡ್ಡಿರುವಂತ ಶ್ರೀಮಂತರನ್ನ ಕಸ್ಟಮರ್ಗಳನ್ನಾಗಿ ಕರ್ಕೊಂಡು ಬರ್ತಾನೆ. ಹೀಗೆ ಅವರಿಬ್ಬರು ತುಂಬಾ ಸಂತೋಷದಿಂದ ದಿನಗಳನ್ನ ಕಳೀತಾ ಇರ್ತಾರೆ. ಅದೇ ಟೈಮಲ್ಲಿ ರಾಣಿ ನಿಧಾನವಾಗಿ ಶಿವನನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾಳೆ. ಇನ್ನು ಶಿವ ಕೂಡ ರಾಣಿಯನ್ನ ಇಷ್ಟಪಡ್ತಾನೆ. ಹೀಗೆ ಅವರಿಬ್ಬರು ಕೂಡ ಹೊರಗಡೆ ದಂಧೆ ಮಾಡ್ತಾ ಜೊತೆಯಲ್ಲಿದ್ದಾಗ ಸಂತೋಷವಾಗಿ ಕಳೀತಾ ಇರ್ತಾರೆ. ಸೀನ್ ಕಟ್ ಮಾಡಿದ್ರೆ ಸ್ವಲ್ಪ ದಿನಗಳ ನಂತರ ರಾಣಿ ಶಿವ ಹತ್ರ, ನನ್ನ ತಾಯಿಯ ನಂತರ ನನಗೆ ತುಂಬಾ ಇಷ್ಟವಾದವನು ಮತ್ತು ನನಗೆ ತುಂಬಾ ಹತ್ತಿರವಾದವನು ಅಂತ ಇದ್ರೆ ಅದು ನೀನೇ. ನಾನು ನನ್ನ ಹೊಟ್ಟೆಯನ್ನ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಈ ವೃತ್ತಿಗೆ ಬಂದೆ, ಆದ್ರೆ ಈಗ ಕೇವಲ ನಿನಗೋಸ್ಕರನೇ ಈ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇನ್ನು ಹೇಳ್ಬೇಕಂದ್ರೆ ನಾನು ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಆದ್ರೆ ನೀನ್ ಮಾತ್ರ ಯಾವತ್ತೂ ಕೂಡ ನನ್ನನ್ನು ಬಿಟ್ಟು ಹೋಗ್ಬಾರ್ದು ಅಂತ ಅವನನ್ನ ಕೇಳ್ಕೊಳ್ತಾಳೆ. ಆಗ ಶಿವ, ನಾನು ಯಾವತ್ತೂ ಕೂಡ ನಿನ್ನ ಬಿಟ್ಟು ಹೋಗೋದಿಲ್ಲ, ಲೈಫ್ ಲಾಂಗ್ ನಾವಿಬ್ರು ಹೀಗೆ ಸಂತೋಷವಾಗಿ ಇದ್ಬಿಡೋಣ ಅಂತ ಹೇಳ್ತಾನೆ. ಆನಂತರ ಅವರಿಬ್ರು ಮನೆ ಕಡೆ ಹೊರಡ್ತಾರೆ. ಆದ್ರೆ ಅವರು ಬರ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಅವರ ಬೈಕ್ ಆಕ್ಸಿಡೆಂಟ್ ಆಗುತ್ತೆ. ಆಗ ರಾಣಿಯ ತಲೆಗೆ ಸರಿಯಾಗಿ ಏಟ್ ಬೀಳುತ್ತೆ. ಇನ್ನು ಶಿವ ಅವಳನ್ನ ಡಾಕ್ಟರ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಇನ್ನು ರಾಣಿಗೆ ಪ್ರಜ್ಞೆ ಬಂದ ನಂತರ ಡಾಕ್ಟರ್, ರಾಣಿ ನೀನು ನಿನ್ನ ಮದರನ್ನ ಮಿಸ್ ಆಗ್ತಾ ಇದೀಯಾ ಅಂತ ಕೇಳ್ತಾನೆ. ಹೌದು ಡಾಕ್ಟರ್, ನಾನು ನನ್ನ ಮದರನ್ನ ತುಂಬಾ ಮಿಸ್ ಆಗ್ತಾ ಇದ್ದೀನಿ, ಯಾಕಂದ್ರೆ ಈ ಪ್ರಪಂಚದಲ್ಲಿ ನನಗೆ ನನ್ನ ತಾಯಿ ಬಿಟ್ಟರೆ ಬೇರೆ ಯಾರು ಇಲ್ಲ. ಇನ್ನು ಹೇಳ್ಬೇಕಂದ್ರೆ ನಮ್ಮ ಮನೆಯ ಕುಡುಕ ತಂದೆಯಿಂದಾಗಿ ನಮ್ಮಅಮ್ಮ ಸತ್ತೋದ್ಲು ಅಂತ ಹೇಳ್ತಾಳೆ. ಆಗ ಡಾಕ್ಟರ್ ಹೇಳ್ತಾನೆ, ನೀನೇನ್ ಭಯಪಡೋದಕ್ಕೆ ಹೋಗ್ಬೇಡ, ಈಗ ನಿನ್ನ ಲೈಫಲ್ಲಿ ಶಿವ ಇದಾನೆ ಅಂತ ಹೇಳ್ತಾರೆ. ಇನ್ನು ಅವಳು ಪಕ್ಕಕ್ಕೆ ತಿರುಗಿ ನೋಡುತ್ತಲೇ ಶಿವ ಅವಳಿಗೋಸ್ಕರ ಎದುರು ನೋಡ್ತಾ ಅವಳಿಗೋಸ್ಕರ ಕಾಯ್ತಾ ನಿಂತಿರ್ತಾನೆ. ಆಗ ರಾಣಿ ಶಿವ ಹತ್ರಕ್ಕೆ ಹೋಗಿ ಅವನನ್ನ ತಪ್ಪಿಕೊಳ್ತಾಳೆ. ಆನಂತರ ಅವರಿಬ್ಬರು ಮನೆಗೆ ಹೋಗ್ತಾರೆ. ಮನೆಗೆ ಹೋದ ನಂತರ ಶಿವ ಅವಳಿಗೆ ಒಂದು ಸ್ವಲ್ಪ ಕಾಲ ರೆಸ್ಟ್ ಮಾಡುವಂತೆ ಹೇಳ್ತಾನೆ. ಹೀಗೆ ಕೆಲವು ದಿನಗಳು ಕಳೆದು ಹೋದ ನಂತರ ಶಿವ ರಾಣಿಯ ಜೊತೆಯಲ್ಲಿ ನಿನಗೋಸ್ಕರ ತುಂಬಾ ಕಸ್ಟಮರ್ಗಳು ತುಂಬಾ ದಿನಗಳಿಂದ ಕಾಲ್ ಮಾಡ್ತಾ ಇದ್ದಾರೆ, ಹಾಗಾಗಿ ಅವರಿಗೆ ಏನ್ ಹೇಳೋದು ಅಂತಾನೆ. ಅದಕ್ಕೆ ರಾಣಿ, ಇದ್ರಲ್ಲಿ ಮಾತಾಡೋಂಥದ್ದೇನೂ ಇಲ್ಲ, ಅವರ ಜೊತೆಯಲ್ಲಿ ಮೀಟಿಂಗ್ ಅನ್ನ ಅರೇಂಜ್ ಮಾಡು, ನಾನು ಅವ್ರ ಹತ್ರಕ್ಕೆ ಹೋಗ್ತೀನಿ ಅಂತಾಳೆ. ಸೊ ಆನಂತರ ರಾಣಿ ಮತ್ತೆ ತನ್ನ ದಂಧೆಯನ್ನ ಮುಂದುವರಿಸತೊಡಗ್ತಾಳೆ. ಸೊ ಸೀನ್ ಕಟ್ ಮಾಡಿದ್ರೆ ಒಂದ್ಸಾರಿ ರಾಣಿ ತನ್ನ ಕಸ್ಟಮರ್ ನ ಜೊತೆಯಲ್ಲಿ ಇರ್ಬೇಕಾದ್ರೆ ವಿಕ್ರಮ್ ಅನ್ನುವಂತ ಪೊಲೀಸ್ ಅವಳ ರೂಮ್ ಹತ್ರಕ್ಕೆ ಬಂದು ಅವರ ರೂಮ್ ನ ಕಾಲಿಂಗ್ ಬೆಲ್ ಒತ್ತಾನೆ. ಇನ್ನು ವಿಕ್ರಮ್ ನಾನು ಪೊಲೀಸ್ ಅಂತ ಹೇಳುತ್ತಲೇ ಅವಳ ಜೊತೆಯಲ್ಲಿ ಇದ್ದಂತ ಕಸ್ಟಮರ್ ಅಲ್ಲಿಂದ ಓಡಿ ಹೋಗ್ತಾನೆ. ಸೊ ರಾಣಿ ವಿಕ್ರಮ್ಗೆ ಸಿಕ್ಕಿ ಬೀಳ್ತಾಳೆ. ಆಗ ವಿಕ್ರಮ್ ಹೇಳ್ತಾನೆ, ಸಂಗೀತ ನೀನೇನ್ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ.
ಆಗ ರಾಣಿ ಹೇಳ್ತಾಳೆ, ನನ್ನ ಹೆಸರು ಸಂಗೀತ ಅಲ್ಲ ರಾಣಿ ಅಂತ. ಆಗ ವಿಕ್ರಮ್, ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಚೆನ್ನಾಗಿ ನೆನ್ಪು ಮಾಡ್ಕೋ, ನೀನು ಸಂಗೀತ, ನೀನು ನಿನ್ನ ಫಾದರ್ ಅಂತ್ಯಕ್ರಿಯೆ ಮಾಡೋದನ್ನು ಕೂಡ ಮರ್ತೋಗ್ಬಿಟ್ಟಿ ಅಂತ ಕೇಳ್ತಾನೆ. ಅದಕ್ಕೆ ರಾಣಿ ಹೇಳ್ತಾಳೆ, ನನಗಪ್ಪ ಅಂತ ಯಾರೂ ಇಲ್ಲ, ನನಗಂತ ಒಬ್ಬ ತಂದೆ ಇದ್ದ, ಆತ ಒಬ್ಬ ದೊಡ್ಡ ಕುಡುಕ, ಯಾವಾಗ್ಲೂ ಆತ ಕುಡಿದು ಬಂದು ತನ್ನ ಮದರನ್ನ ಒಡಿತಾ ಇದ್ದ ಅಂತ ಹೇಳ್ತಾಳೆ. ಆದ್ರೆ ವಿಕ್ರಮ್ ಸಂಗೀತಾಗೆ ತಿಳಿ ಹೇಳೋದಕ್ಕೆ ಟ್ರೈ ಮಾಡ್ತಾನೆ, ಯಾಕಂದ್ರೆ ಅವಳಿಗೆ ಏನಾಯ್ತು ಏನು ಅನ್ನೋದು ಅವನಿಗೆ ಅರ್ಥವಾಗ್ತಾ ಇರೋದಿಲ್ಲ. ಇದರಿಂದಾಗಿ ವಿಕ್ರಮ್ ದೂರದಲ್ಲಿದ್ದಂತ ಒಂದು ರೂಮ್ ನೊಳಕ್ಕೆ ಎತ್ತಾಕೊಂಡೋಗಿ ಅವಳನ್ನ ಲಾಕ್ ಮಾಡ್ತಾನೆ. ಮತ್ತೊಂದ್ ಕಡೆ ಶಿವ ರಾಣಿಗೋಸ್ಕರ ಎಲ್ಲೆಂದ್ರಲ್ಲಿ ಹುಡುಕಾಡ್ತಾ ಇರ್ತಾನೆ, ನನಗೊಂದ್ ಮಾತು ಕೂಡ ಹೇಳದೆ ಎಲ್ಗೊರ್ಟೋದ್ಲು ಅಂತ ಕಂಗಲಾಗ್ತಾ ಇರ್ತಾನೆ. ಇಲ್ಲಿ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಆ ಸಂದರ್ಭದಲ್ಲಿ ನಾವು ಸಂಗೀತ ಅನ್ನುವಂತಹ ಸುಂದರವಾದ ಯುವತಿಯನ್ನ ನೋಡ್ತೇವೆ. ಇನ್ನು ಆ ಯುವತಿ ನೋಡೋದಕ್ಕೆ ಸೇಮ್ ಟು ಸೇಮ್ ರಾಣಿ ತರನೇ ಇರ್ತಾಳೆ. ಇನ್ನು ಅವಳನ್ನ ನೋಡ್ತಾ ಇದ್ದಂತ ನಮಗೆ ಇವಳು ರಾಣಿನ ಅಥವಾ ಸಂಗೀತನ ಅನ್ನುವಂತಹ ಕನ್ಫ್ಯೂಷನ್ ಶುರುವಾಗುತ್ತೆ. ಇನ್ನು ಫಾಸ್ಟ್ ಲೈಫ್ ಅಲ್ಲಿ ಅಂದ್ರೆ ಫ್ಲಾಶ್ ಬ್ಯಾಕ್ ಲೈಫ್ ಅಲ್ಲಿ ಶಿವ ಅಮಾಯಕ ಹುಡುಗಿಯರನ್ನ ನಂಬಿಸಿ ಅವರಿಗೆ ಮೋಸ ಮಾಡಿ ಅವರೊಂದಿಗೆ ವ್ಯಭಿಚಾರವನ್ನ ಮಾಡಿಸ್ತಾ ಇರ್ತಾನೆ. ಆದ್ರೆ ಆ ಶಿವನ ಮುಂದಿನ ಟಾರ್ಗೆಟ್ ಸಂಗೀತ. ನಂತರ ಶಿವ ಅವಳನ್ನ ಒಂದು ಕೆಫೆಗೆ ಇನ್ವೈಟ್ ಮಾಡಿ ನನ್ನ ಜೊತೆಯಲ್ಲಿ ಕೆಲಸ ಮಾಡುವಂತೆ ಕೇಳ್ತಾನೆ, ಮತ್ತು ನೀನು ಮಾಡುವಂತ ಕೆಲಸಕ್ಕೆ ನಿನಗೆ ತುಂಬಾ ದುಡ್ಡನ್ನ ಕೊಡ್ತೀನಿ ಅಂತ ಆಫರ್ ಮಾಡ್ತಾನೆ. ಇನ್ನು ಸಂಗೀತ ಅವನ ಮಾತುಗಳನ್ನ ಕೇಳಿ ತುಂಬಾ ಸಿಟ್ಟಾಗ್ತಾಳೆ ಮತ್ತು ಪಬ್ಲಿಕ್ ಅಲ್ಲಿ ಅವನ ಕೆನ್ನೆಗೆ ಬಾರಿಸ್ತಾಳೆ. ಇನ್ನು ವೇಶ್ಯಾವಾಟಿಕೆ ದಂಧೆಯಲ್ಲಿ ಕಿಂಗ್ ಆಗಿ ಮೆರಿತಾ ಇದ್ದಂತಹ ಶಿವ ಸಂಗೀತಾಳಿಂದ ಪಬ್ಲಿಕ್ ಅಲ್ಲಿ ಆದಂತಹ ಅವಮಾನವನ್ನ ಮರೆಯಲಾಗದೆ ಹೋಗ್ತಾನೆ. ಹೀಗಾಗಿ ಅವನು ಹೇಗಾದ್ರೂ ಮಾಡಿ ಅವಳ ಮೇಲೆ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಆನಂತರ ಒಂದಿನ ಶಿವ ಅವಳನ್ನ ಮೀಟ್ ಮಾಡಿ, ಒಂದು ವಾರದೊಳಗೆ ನೀನು ನಾನು ಹೇಳಿದಂತ ಮಾತಿಗೆ ಒಪ್ಕೊಳ್ಳದೆ ಹೋದ್ರೆ ನಿನ್ನ ಫಾದರ್ ಅನ್ನ ಮರ್ಡರ್ ಮಾಡ್ಬಿಡ್ತೀನಿ ಅಂತ ಬೆದರಿಸ್ತಾನೆ. ಆದ್ರೆ ಸಂಗೀತ ಅವನ ಮಾತುಗಳಿಗೆ ಭಯಪಡೋದಿಲ್ಲ. ಹೀಗಾಗಿ ಅವಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಶಿವನ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ. ಇನ್ನು ಅವಳು ಸ್ಟೇಷನ್ ನಿಂದ ಹೊರಕ್ಕೆ ಬರುತ್ತಲೇ ಪೊಲೀಸ್ ಆಫೀಸರ್ ವಿಕ್ರಮ್ ಅವಳ ಎದುರಿಗೆ ಬರ್ತಾನೆ ಮತ್ತು ಅವನು ಹೇಳ್ತಾನೆ, ತಕ್ಷಣ ನೀನು ಈ ಸಿಟಿಯನ್ನ ಬಿಟ್ಟು ಹೊರಟೋಗು ಅಂತ ಹೇಳ್ತಾನೆ. ಇನ್ನು ಅಲ್ಲೇ ದಿವ್ಯ ಅನ್ನುವಂತ ಮತ್ತೊಬ್ಬ ಯುವತಿ ಕೂಡ ಇರ್ತಾಳೆ ಮತ್ತು ಆ ಯುವತಿ ಕೂಡ ಸಂಗೀತಾಗಿ ಹೇಳ್ತಾಳೆ, ತಕ್ಷಣ ನೀನು ಈ ಸಿಟಿಯನ್ನ ಬಿಟ್ಟು ಎಲ್ಲಾದ್ರೂ ಹೊರಟೋಗ್ಬಿಡು, ಯಾಕಂದ್ರೆ ಆ ಶಿವ ಅನ್ನುವಂತ ವ್ಯಕ್ತಿಯ ಕಣ್ಣು ಯಾರ ಮೇಲಾದ್ರೂ ಬಿದ್ರೆ ಅವನವರನ್ನ ಮುಗಿಸದೆ ಬಿಡೋದಿಲ್ಲ ಅಂತಾಳೆ. ಸೊ ಅವರಿಬ್ಬರ ಮಾತುಗಳನ್ನ ಕೇಳಿದಂತ ಸಂಗೀತ ಕನ್ಫ್ಯೂಷನ್ ನಲ್ಲಿ ಬಿಡ್ತಾಳೆ. ಹಾಗವಳು ಒಂದು ಸಖತ್ತಾದಂತ ಪ್ಲಾನ್ ಮಾಡ್ತಾಳೆ. ಇನ್ನು ಶಿವ ದಿವ್ಯ ಅನ್ನುವಂತ ಹುಡುಗಿಗೆ ಕಾಲ್ ಮಾಡಿ ಕರೆದಾಗ ಆ ಪ್ಲೇಸ್ ಅಲ್ಲಿ ಸಂಗೀತ ಹೋಗ್ತಾಳೆ. ಜೊತೆಗೆ ಅವಳು ಮೊದಲೇ ಪ್ಲಾನ್ ಮಾಡಿ ಮೀಡಿಯಾ ರಿಪೋರ್ಟರ್ಸ್ ಅನ್ನು ಕೂಡ ಕರ್ಕೊಂಡು ಹೋಗಿರ್ತಾಳೆ. ಆದ್ರೆ ಸಂಗೀತಳನ್ನ ಆ ಪ್ಲೇಸ್ ಅಲ್ಲಿ ನೋಡಿದಂತ ಶಿವ ಫುಲ್ ಎಕ್ಸಿಟ್ ಆಗಿ ಹೋಗ್ತಾನೆ ಮತ್ತು ಅವಳ ಮೇಲೆ ಬಿದ್ದು ಬಲಾತ್ಕಾರಕ್ಕೆ ಯತ್ನಿಸ್ತಾನೆ. ಆಗ ಸಂಗೀತ ಅವನಿಗೆದುರಾಗಿ ನಿಂತು ಅವನ ಮೇಲೆ ಫೈಟ್ ಮಾಡ ತೊಡಗ್ತಾಳೆ. ಇನ್ನು ಅಷ್ಟರಲ್ಲಿ ಪೊಲೀಸರು ಕೂಡ ಅಲ್ಲಿಗೆ ಬರ್ತಾರೆ, ಅವರ ಜೊತೆಯಲ್ಲಿ ಮೀಡಿಯಾದವರು ಒಳಗೆ ಬರ್ತಾರೆ. ಇನ್ನು ಪೊಲೀಸರನ್ನ ಮತ್ತು ಮೀಡಿಯಾದವರನ್ನ ಅಲ್ಲಿ ನೋಡಿದಂತಹ ಶಿವ ಶಾಕ್ ಆಗಿ ಹೋಗ್ತಾನೆ. ಆಗ ಅಲ್ಲಿದ್ದಂತ ಸಂಗೀತ, ಈ ವ್ಯಕ್ತಿ ನನ್ನನ್ನ ರೇಪ್ ಮಾಡೋದಕ್ಕೆ ಟ್ರೈ ಮಾಡ್ದ ಅಂತ ಪೊಲೀಸರ ಎದುರು ಹೇಳ್ತಾಳೆ. ಇದರಿಂದಾಗಿ ಪೊಲೀಸರು ಅವನನ್ನ ಅರೆಸ್ಟ್ ಮಾಡಿ ಅಲ್ಲಿಂದ ಹೇಳ್ಕೊಂಡು ಹೋಗ್ತಾರೆ. ಸೀನ್ ಕಟ್ ಮಾಡಿದ್ರೆ ಶಿವಗೆ 5 ವರ್ಷಗಳ ಜೈಲು ಶಿಕ್ಷೆ ಆಗುತ್ತೆ. ಸೊ ನಂತರ ಜೈಲಲ್ಲಿ ಶಿವ ಕೈದಿಯಾಗಿ ಇರಬೇಕಾದ್ರೆ ಅದೇ ಜೈಲಿನಲ್ಲಿ ಇದ್ದಂತಹ ಒಬ್ಬ ಡಾಕ್ಟರ್ ಅವನಿಗೆ ಪರಿಚಯವಾಗ್ತಾನೆ. ಆಗ ಡಾಕ್ಟರ್ ಶಿವನನ್ನ, ನೀನ್ ಯಾಕೆ ಅಷ್ಟೊಂದು ಭಯದಿಂದ ಇದೀಯಾ ಅಂತ ಕೇಳ್ತಾನೆ. ಆಗ ಶಿವ ಹೇಳ್ತಾನೆ, ನಾನು ಜೈಲ್ ಪಾಲಾಗೋದಕ್ಕೆ ಒಬ್ಬ ಹುಡುಗಿ ಕಾರಣ, ನಾನು ಅವಳಿಗೆ ಎಷ್ಟು ಕ್ರೂರವಾದ ಸಾವು ಕೊಡ್ಬೇಕು ಅಂತಿದ್ದೀನಿ ಅಂದ್ರೆ ಅವಳು ಡೈಲಿ ಸತ್ತು ಬದುಕ್ತಾ ಇರಬೇಕು ಅಂತಾನೆ. ಅದನ್ನ ಕೇಳಿದಂತ ಡಾಕ್ಟರ್, ನಾನು ನಿನ್ನ ಹತ್ರ ಒಂದು ಮೆಡಿಸಿನ್ ಅನ್ನ ಕೊಡ್ತೇನೆ, ಇನ್ನೇನು ಅದ್ರ ಬಗ್ಗೆ ತಿಳ್ಕೊಂಡ್ರೆ ತುಂಬಾ ಖುಷಿ ಪಡ್ತೀಯ, ನಾನು ಕೊಡುವಂತ ಮೆಡಿಸಿನ್ ಅನ್ನೇನಾದ್ರೂ ನೀನು ಹುಡುಗಿಗೆ ಕೊಟ್ರೆ ಆಕೆ ತನ್ನ ನೆನಪೆಲ್ಲವನ್ನು ಕೂಡ ಕಳೆದುಕೊಳ್ತಾಳೆ, ಆಗಬೇಕಾದ್ರೆ ನೀನು ಅವಳ ಜೊತೆಯಲ್ಲಿ ನಿನ್ನ ಸೇಡನ್ನ ತೀರಿಸಿಕೊಳ್ಬಹುದು, ಆದ್ರೆ ಅದಕ್ಕೋಸ್ಕರ ನೀನ್ ನನ್ನನ್ನ ಇಲ್ಲಿಂದ ಹೊರಗೆ ಕರ್ಕೊಂಡು ಹೋಗ್ಲೇಬೇಕು ಅಂತ ಹೇಳ್ತಾನೆ. ಇನ್ನು ಶಿವ ಡಾಕ್ಟರ್ ಹೇಳಿದ್ದಕ್ಕೆ ಒಪ್ಪಿಕೊಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಜೈಲಿಂದ ಹೊರಕ್ಕೆ ಹೋಗುತ್ತಲೇ ಶಿವ ಸಂಗೀತಾಳನ್ನ ಎತ್ತಕೊಂಡು ಬಂದು ಅವಳಿಗೆ ಪ್ರಜ್ಞೆ ತಪ್ಪುವಾಗಿ ಹೊಡಿತಾನೆ. ಆನಂತರ ಡಾಕ್ಟರ್ ಸಂಗೀತಾಗೆ ಟ್ರೀಟ್ಮೆಂಟ್ ಕೊಟ್ಟ ನಂತರ ಆ ಡಾಕ್ಟರ್ ಹೇಳಿದಂತ ಮೆಡಿಸನ್ ಅನ್ನ ಸಂಗೀತಾಳ ಬಾಡಿಗೆ ಇಂಜೆಕ್ಟ್ ಮಾಡ್ತಾನೆ. ಸೊ ಇದರಿಂದಾಗಿ ಸಂಗೀತ ತನ್ನ ನೆನಪುಗಳೆಲ್ಲವನ್ನು ಕೂಡ ಕಳೆದುಕೊಳ್ತಾಳೆ. ಆಗಿನಿಂದ ಶಿವ ಅವಳಿಗೆ ರಾಣಿ ಅಂತ ಹೆಸರಿಟ್ಟು ಅವಳಿಂದ ವೇಷವಾಟಿಕೆಯನ್ನು ಮಾಡಿಸ್ತಾ ಇರ್ತಾನೆ, ಅವಳನ್ನ ಸಿಕ್ಕ ಸಿಕ್ಕ ಗಂಡಸರ ಹತ್ರ ಮಲಗಿಸ್ತಾ ಇರ್ತಾನೆ. ಸೊ ಈಗ ಸ್ಟೋರಿ ಪ್ರೆಸೆಂಟ್ಗೆ ಬರುತ್ತೆ. ಇನ್ಸ್ಪೆಕ್ಟರ್ ವಿಕ್ರಮ್ಗೆ ಸಂಗೀತಾಳ ಲೈಫಲ್ಲಿ ನಡೆದ ವಿಷಯವೆಲ್ಲವೂ ಕೂಡ ತಿಳಿಯುತ್ತೆ. ಸೊ ನಂತರ ಅವನು ಡಾಕ್ಟರ್ ಹತ್ರಕ್ಕೆ ಹೋಗಿ, ನೀನು ಸಂಗೀತಾಗೆ ಯಾವ ಡ್ರಗ್ ಅನ್ನ ಕೊಟ್ಟಿದ್ಯಾ, ಅವಳು ಹೇಗೆ ತನ್ನ ಜೀವನದ ಘಟನೆಗಳೆಲ್ಲವನ್ನು ಕೂಡ ಮರ್ತೋಗ್ಬಿಟ್ಲು ಅಂತ ಕೇಳ್ತಾನೆ. ಆಗ ಡಾಕ್ಟರ್ ಭಯದಿಂದ ಸತ್ಯವನ್ನ ಹೇಳ್ತಾನೆ, ನಾನು ಮತ್ತು ಶಿವ ಇಬ್ರು ಸೇರಿ ಸಂಗೀತಾಗೆ ಒಂದು ಡ್ರಗ್ಸ್ ಅನ್ನ ಇಂಜೆಕ್ಟ್ ಮಾಡಿ ಹೇಗೆ ಅವಳನ್ನ ಬಳಸ್ಕೊಂಡ್ವಿ ಮತ್ತು ಹೇಗೆ ಅವಳ ಮೇಲೆ ಸೇಡನ್ನ ತೀರಿಸ್ಕೊಂಡ್ವಿ ಅನ್ನೋದನ್ನ ಹೇಳ್ತಾನೆ. ಆಗ ಇನ್ಸ್ಪೆಕ್ಟರ್, ಹಾಗಾದ್ರೆ ಯಾವಾಗ್ಲೂ ಅವಳು ಹೀಗೆ ಇರ್ತಾಳ ಅಥವಾ ಇನ್ಯಾವಾಗ್ಲಾದ್ರೂ ಅವಳು ಮತ್ತೆ ಹಳೆ ಸಂಗೀತ ಆಗ್ತಾಳ ಅಂತ ಕೇಳ್ತಾನೆ. ಅದಕ್ಕೆ ಡಾಕ್ಟರ್, ಇನ್ನೊಂದು 4 ತಿಂಗಳಲ್ಲಿ ಅವಳ ಹಳೆಯ ನೆನಪುಗಳೆಲ್ಲವೂ ಕೂಡ
ಮತ್ತೆ ವಾಪಸ್ ಬರ್ತವೆ. ಅಂಡ್ ಅವಳು ಮೊದಲಿನ ಸಂಗೀತ ಆಗ್ತಾಳೆ. ಅಷ್ಟೇ ಅಲ್ಲ, ಸಂಗೀತ ರಾಣಿಯಾಗಿ ಬದಲಾದ ನಂತರ ನಡೆದ ಘಟನೆಗಳೆಲ್ಲವೂ ಕೂಡ ಅವಳಿಗೆ ನೆನಪಿರುತ್ತೆ ಅಂತ ಹೇಳ್ತಾನೆ. ಇನ್ನು ಅದನ್ನ ಕೇಳಿದಂತ ಇನ್ಸ್ಪೆಕ್ಟರ್ ವಿಕ್ರಮ್ 4 ತಿಂಗಳು ಲೀವ್ ಹಾಕಿ ಅವಳ ಜೊತೆಯಲ್ಲೇ ಇರ್ತಾನೆ. ಸೊ 4 ತಿಂಗಳುಗಳು ಕಳೀತವೆ, ಸಂಗೀತಕ್ಕೆ ಹಳೆಯದೆಲ್ಲವೂ ನೆನಪಾಗುತ್ತೆ. ಆಗ ಇನ್ಸ್ಪೆಕ್ಟರ್ ವಿಕ್ರಮ್ ಅವಳಿಗೆ ನಡೆದಿದ್ದೆಲ್ಲವನ್ನು ಕೂಡ ಹೇಳ್ತಾನೆ. ಆ ಶಿವ ಅನ್ನುವಂತ ವ್ಯಕ್ತಿ ನಿನ್ನ ಮೇಲಿನ ಸೇಡಿಗಾಗಿ ನಿನ್ನ ಫಾದರ್ ಅನ್ನ ಕೊಂದಾಕಿ ನಿನ್ನನ್ನ ವೇಷಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದ ಅನ್ನೋದನ್ನೆಲ್ಲವನ್ನು ಕೂಡ ಹೇಳ್ತಾನೆ. ಇನ್ನು ಅದೆಲ್ಲವನ್ನು ಕೂಡ ಕೇಳಿದಂತ ಸಂಗೀತ ಜೋರಾಗಿ ಹೇಳತೊಡಗ್ತಾಳೆ. ತನ್ನ ಲೈಫಲ್ಲಾದಂತಹ ದುರ್ಘಟನೆಗಳನ್ನ ಕೇಳಿ ಬೆಂದು ಹೋಗ್ತಾಳೆ. ಆಗ ವಿಕ್ರಮ್ ಹೇಳ್ತಾನೆ, ನಿನಗೀಗ 2 ದಾರಿಗಳಿದ್ದಾವೆ. ಒಂದು, ಆ ಶಿವ ನಡೆಸ್ತಾ ಇರುವಂತಹ ದಾರಿಯಲ್ಲಿ ಹೋಗೋದು, ಇಲ್ವಾದ್ರೆ ಇಲ್ಲಿಂದ ದೂರಕ್ಕೆಲ್ಲಾದ್ರೂ ಹೊರಟು ಹೋಗಿ ಇದೆಲ್ಲವನ್ನು ಕೂಡ ಮರೆತು ಬದುಕೋದು. ಆದ್ರೆ ನೀವೆರಡರಲ್ಲಿ ಯಾವುದನ್ನು ಕೂಡ ಸೆಲೆಕ್ಟ್ ಮಾಡೋದಿಲ್ಲ ಅನ್ನೋದು ನನ್ಗೆ ಗೊತ್ತು. ಅದಕ್ಕಾಗಿ ನಾನು 3ನೇ ಮಾರ್ಗವನ್ನು ಕೂಡ ಕಂಡಿಡಿದ್ದೀನಿ ಅಂತ ಹೇಳಿ ತನ್ನ ಹತ್ರ ಇದ್ದಂತ ಗನ್ನನ್ನು ಅವಳ ಮುಂದೆ ಇಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಗನ್ನನ್ನು ತೆಗೆದುಕೊಂಡಂತ ಸಂಗೀತ ತುಂಬಾ ಸಿಟ್ಟಿನಿಂದ ಶಿವ ಹತ್ರಕ್ಕೆ ಹೋಗ್ತಾಳೆ. ಅಂಡ್ ಶಿವ ಕೂಡ ಈ ಸಂಗೀತ ಬರ್ತಾಳೆ ಅಂತ ವೇಟ್ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಅವನಿಗೆ ಮೊದಲೇ ಗೊತ್ತು, ಈ ರಾಣಿ ಸಂಗೀತ ಆಗಿ ಬದಲಾಗಿ ನನ್ನ ಹತ್ರಕ್ಕೆ ವಾಪಸ್ ಬಂದೇ ಬರ್ತಾಳೆ ಅಂತ. ಇನ್ನು ಅವಳನ್ನ ನೋಡುತ್ತಲೇ ಶಿವ ಅವಳಿಗೆ ಒಂದು ಸ್ಟೋರಿಯನ್ನ ಹೇಳ್ತಾನೆ. ಒಂದು ಕಾಲೋನಿಯಲ್ಲಿ ಬದುಕ್ತಾ ಇರುವಂತ ಒಬ್ಬ ಮಹಿಳೆ ತನ್ನ ಗಂಡನಿಗೆ ಗೊತ್ತಾಗದಂತೆ ಮತ್ತೊಬ್ಬನೊಂದಿಗೆ ಅಫೇರ್ ನಡೆಸ್ತಾ ಇರ್ತಾಳೆ. ಹೀಗೆ ತುಂಬಾ ದಿನ ಆಕೆ ಆ ಬೇರೊಬ್ಬ ವ್ಯಕ್ತಿಯೊಂದಿಗೆ ಶಾರೀರಿಕವಾಗಿ ಒಂದಾಗ್ತಾ ಇರ್ತಾಳೆ. ಆದ್ರೆ ಒಂದ್ ಟೈಮಲ್ಲಿ ಅದೇ ಕಾಲೋನಿಯಲ್ಲಿ ಇರುವಂತ ಒಬ್ಬ ಹುಡುಗ ಆಕೆ ಬೇರೊಬ್ಬ ವ್ಯಕ್ತಿಯೊಂದಿಗೆ ಇಂಟಿಮೇಟ್ ಆಗ್ತಾ ಇರೋದನ್ನ ನೋಡ್ತಾನೆ. ಇನ್ನು ಇದೆಲ್ಲವನ್ನು ಕೂಡ ಒಬ್ಬ ಹುಡುಗ ನೋಡ್ತಿದ್ದಾನೆ ಅನ್ನೋದನ್ನ ಗಮನಿಸಿದಂತಹ ಮಹಿಳೆ ಆ ಚಿಕ್ಕ ಹುಡುಗನ ಹತ್ರಕ್ಕೆ ಬಂದು ನೀನ್ ಯಾವತ್ತೂ ಕೂಡ ಈ ವಿಷಯವನ್ನ ಯಾರತ್ರನೂ ಹೇಳ್ಬೇಡ ಅಂತ ಹೇಳ್ತಾಳೆ. ಸೊ ಹಾಗಾಗಿ ಆ ಚಿಕ್ಕ ಹುಡುಗ ಆಕೆ ಹೇಳಿದ ಮಾತನ್ನ ಕೇಳ್ತಾನೆ. ಸೊ ಆನಂತರ ಕೆಲವು ದಿನಗಳು ಕಳೆದು ಹೋದ ನಂತರ ಆ ಚಿಕ್ಕ ಹುಡುಗ ಒಬ್ಬ ಯುವಕನನ್ನ ಅವಳ ಹತ್ರಕ್ಕೆ ಕರ್ಕೊಂಡು ಬಂದು, ಆಂಟಿ, ಈ ಅಣ್ಣನಿಗೆ ನಾನು ಆ ವಿಷಯವೆಲ್ಲವನ್ನು ಕೂಡ ಹೇಳ್ಬಿಟ್ಟಿದ್ದೀನಿ, ಈಗ ಈ ಅಣ್ಣ ನಿನ್ನ ವಿಷಯ ಎಲ್ಲವನ್ನು ಕೂಡ ನಿನ್ನ ಗಂಡನಿಗೆ ಹೇಳ್ತೀನಿ ಅಂತಿದ್ದಾನೆ. ಒಂದ್ ವೇಳೆ ಆತ ನಿನ್ನ ಗಂಡನಿಗೆ ಈ ವಿಷಯವನ್ನ ಹೇಳಬಾರ್ದು ಅಂದ್ರೆ ನೀನ್ ಅವನ ಜೊತೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕಂತೆ ಅಂತ ಹೇಳ್ತಾನೆ. ಸೊ ಆಗ ಆಕೆ ಭಯಪಡ್ತಾ ಆ ಚಿಕ್ಕ ಹುಡುಗ ಹೇಳಿದ್ದಕ್ಕೆ ಒಪ್ಕೊಳ್ತಾಳೆ. ಆ ನಂತರವೂ ಕೂಡ ಆ ಚಿಕ್ಕ ಹುಡುಗ ತುಂಬಾ ಸಾರಿ ತುಂಬಾ ಗಂಡಸರನ್ನ ಆಕೆ ಹತ್ರಕ್ಕೆ ಕರ್ಕೊಂಡು ಬರ್ತಾನೆ ಇರ್ತಾನೆ. ಆದ್ರೆ ಆ ಚಿಕ್ಕ ಹುಡುಗ ಕೊಡ್ತಾ ಇರುವಂತ ಟಾರ್ಚರ್ ಅನ್ನ ಸಹಿಸಲಾಗದೆ ಆ ಮಹಿಳೆ ಒಂದಿನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ತಾಳೆ. ಅಷ್ಟೊಂದು ದಿನಗಳು ಕೂಡ ಬೇರೆ ಗಂಡಸರನ್ನ ಆಕೆ ಹತ್ರಕ್ಕೆ ಕಳಿಸಿ ಅದರಿಂದ ದುಡ್ಡು ಮಾಡ್ಕೊಳ್ತಾ ಇದ್ದಂತ ಈ ಚಿಕ್ಕ ಹುಡುಗನಿಗೆ ಸಡನ್ ಆಗಿ ಬರ್ತಾ ಇದ್ದಂತ ದುಡ್ಡು ನಿಂತೋಗಿರುತ್ತೆ. ಹೀಗಾಗಿ ಅವನಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆಗ ಚಿಕ್ಕ ಹುಡುಗನಿಗೆ ಒಂದು ವಿಷಯ ಗೊತ್ತಾಗಿರುತ್ತೆ, ಒಂದು ಹೆಣ್ಣಿಗಾಗಿ ಯಾವುದೇ ವ್ಯಕ್ತಿ ಎಷ್ಟು ಬೇಕಾದ್ರೂ ದುಡ್ಡನ್ನ ಸುರಿತಾನೆ ಅನ್ನುವಂತ ವಿಷಯ ಅವನಿಗೆ ಅರ್ಥವಾಗಿರುತ್ತೆ. ಸೊ ಅವತ್ತಿನಿಂದಲೇ ಹುಡುಗ ಹುಡುಗಿಯರನ್ನ ಇಟ್ಕೊಂಡು ಬಿಸ್ನೆಸ್ ಮಾಡೋದಕ್ಕೆ ಶುರು ಮಾಡ್ದ. ಸೊ ಹಾಗಾಗಿ ನಿನಗೀಗಾಗಲೇ ಗೊತ್ತಾಗಿರ್ಬೋದು ಆ ಹುಡುಗ ಯಾರು ಅಂತ, ಅದು ನಾನೇ ಅಂತಾನೆ. ಆಗ ಸಂಗೀತ ಶಿವನನ್ನ ತುಂಬಾ ಅಸಹ್ಯವಾಗಿ ನೋಡ್ತಾಳೆ. ಅದಕ್ಕೆ ಶಿವ ಹೇಳ್ತಾನೆ, ಯಾಕಂಗ್ ನೋಡ್ತಾ ಇದೀಯಾ, ನೀನು ಎಷ್ಟು ರಾತ್ರಿಗಳು ನನ್ನ ಜೊತೆಯಲ್ಲಿ ಬೆತ್ತಲಾಗಿ ಕಳೆದಿದ್ದೀಯಾ ಗೊತ್ತಾ ಅಂತ ಕೇಳ್ತಾನೆ. ಇನ್ನು ಅವನ ಮಾತುಗಳನ್ನ ಕೇಳಿದಂತ ಸಂಗೀತಾಗೆ ತುಂಬಾ ಕೋಪ ಬರುತ್ತೆ. ಹೀಗಾಗಿ ಅವಳು ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ನಂತರ ಇಬ್ಬರ ನಡುವೆ ಜೋರಾಗಿ ಫೈಟ್ ನಡೆದ ನಂತರ ಫೈನಲಿ ಸಂಗೀತ ತನ್ನ ಹತ್ರ ಇದ್ದಂತ ಗನ್ನಿಂದ ಶಿವಗೆ ಶೂಟ್ ಮಾಡ್ತಾಳೆ. ಸೀನ್ ಕಟ್ ಮಾಡಿದ್ರೆ ಹೀಗೆ ಕೆಲವು ವರ್ಷಗಳು ಕಳೆದು ಹೋಗಿರ್ತವೆ. ಈಗ ಸಂಗೀತ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿರ್ತಾಳೆ. ಅಷ್ಟೇ ಅಲ್ಲ, ಆಕೆ ಅನಾಥ ಮಕ್ಕಳಿಗೋಸ್ಕರ ಶಿವನ ಮನೆಯಲ್ಲಿ ಒಂದು ಅನಾಥಾಶ್ರಮವನ್ನೇ ಕಟ್ಟಿರ್ತಾಳೆ. ಹತ್ತತ್ರ ಅನಾಥಾಶ್ರಮ ಪ್ರಾರಂಭವಾಗಿ ಹತ್ತತ್ರ 3 ವರ್ಷಗಳು ಕೂಡ ಕಳೆದು ಹೋಗಿರ್ತವೆ. ಸೊ ಇದರಿಂದಾಗಿ ವಿಕ್ರಮ್ ಸಂಗೀತ ಇಬ್ಬರು ಕೂಡ ಅಲ್ಲಿಗೆ ಬಂದು 3rd ಇಯರ್ ಆನಿವರ್ಸರಿಯನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಆನಂತರ ವಿಕ್ರಮ್ ಸಂಗೀತಳನ್ನ ಆ ಶಿವ ಏನಾಗಿವದ ಅಂತ ಕೇಳ್ತಾನೆ. ಅದಕ್ಕೆ ಸಂಗೀತ ಹೇಳ್ತಾಳೆ, ನಾನು ಆ ಶಿವನಿಗೂ ಕೂಡ ಅವನು ಕೊಟ್ಟಿದ್ದಂತ ಇಂಜೆಕ್ಷನ್ ಅನ್ನೇ ಕೊಟ್ಟೆ, ಹೀಗಾಗಿ ಅವನ ತಲೆಯೊಳಗೆ ಹಳೆಯ ನೆನಪುಗಳಿಲ್ಲ. ಅಂಡ್ ಅವನಿಗೆ ತಾನು ಯಾರು ಅನ್ನೋದು ಗೊತ್ತೇ ಇಲ್ಲ. ಹೀಗಾಗಿ ಅವನು ಇದೇ ಅನಾಥಾಶ್ರಮದಲ್ಲಿ ವಾಚ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಅಂಡ್ ಈ ಸೀನ್ನೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.